హాయ్ ఫ్రెండ్స్, మా తెల్లని చెల్లెరు యాని రమ్యా శెట్టి. నాన్న రమ్యా శెట్టి. నేను ఆల్రెడీ ಒಂದು ರೆಸಿಪಿನ ಹಾಕಿದ್ದೆ, ಪತ್ರೊಡೆ ಅಂತ, 2 ಡೇಸ್ ಮೊದಲು. ಅದನ್ನು ತುಂಬಾ ಚೆನ್ನಾಗಿ ಲೈಕ್ ಮಾಡಿದಿರಾ, ಶೇರ್ ಮಾಡಿದಿರಾ, ಕಮೆಂಟ್ ಮಾಡಿದಿರಾ, ಅದು ಸಬ್ಸ್ಕ್ರೈಬ್ ಮಾಡಿದಿರಾ. ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇವತ್ತು ನಾನು ಒಂದು ಸಾಂಪ್ರದಾಯಿಕವಾದ ಅಡುಗೆಯೊಂದಿಗೆ ಬಂದಿದ್ದೀನಿ. ಅಂದ್ರೆ ನಾಗರ ಪಂಚಮಿ ಹೊತ್ತು ಒಂದು ಅಡುಗೆ ಮಾಡ್ತಾರಲ್ಲ, ಅಂದ್ರೆ ಅದು ಅರಶಿನ ಎಲೆಯಿಂದ ಮಾಡುವಂತ ಅಡುಗೆ. ನಾವು ಅದನ್ನು ಮಂಜಲ್ ತೀರದ ಅಡ್ಡಿ ಅಂತ ಹೇಳ್ತೇವೆ. ಅದೇ ಕನ್ನಡದಲ್ಲಿ ಇದನ್ನ ಅರಶಿನ ಎಲೆಯ ಕಡುಬು ಅಂತಾರೆ. ಇದನ್ನ ನಾನು ಯಾವ ತರ ಮಾಡಿದ್ದೀನಿ, ಯಾವ ರೀತಿ ಮಾಡಿದ್ದೀನಿ, ಅದಕ್ಕೆ ಏನೇನು ಯೂಸ್ ಮಾಡಿದ್ದೀನಿ, ಏನೆಲ್ಲ ಟಿಪ್ಸ್ ಕೊಡ್ತೀನಿ ಅಂತ ನಾನು ಸಾಫ್ಟ್ ಆಗಿ ಬರಬೇಕು ಅಂತ ಅಂದ್ರೆ ನಾನು ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ತೀನಿ. ಅದನ್ನು ಫಾಲೋ ಮಾಡ್ಕೊಂಡು ಹೋದ್ರೆ ಅದು ತುಂಬ ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟ್ ವೀಕ್ ನಾಗರ ಪಂಚಮಿ ಇದೆ, ಆದರೆ ನಾನು ಅದನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ಥರ ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ನಾನು ಇವಾಗ ಇಲ್ಲಿ ಕೆಲವೊಂದು ಟಿಪ್ಸ್ಗಳನ್ನ ಕೊಡೋಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ನಾವು ಇದನ್ನು ಮಾಡಬೇಕಾದ್ರೆ ತುಂಬ ಏನು ಜಾಗ್ರತೆಯಿಂದ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಅದು ಮೆಲ್ಟ್ ಆಗುತ್ತೆ, ಸೈಡಲ್ಲೆಲ್ಲ ಬೆಲ್ಲದ ಪಾಕ ಕೆಳಗಡೆ ಬಂದುಬಿಟ್ಟು ಫುಲ್ ಹಾಳಾಗೋಗುತ್ತೆ. ಇದನ್ನು ರೆಡಿ ಮಾಡಬೇಕಾದ್ರೆ ಎಕ್ಸಾಕ್ಟ್ ಕ್ವಾಂಟಿಟಿನಲ್ಲಿ ಮಾಡಬೇಕು, ಅಂದರೆ ರೈಸು, ಕೊಕೊನಟ್ ಮತ್ತು ಕೊಬ್ಬರಿ, ಆಮೇಲೆ ಬೆಲ್ಲ, ಇದನ್ನೆಲ್ಲ ನಾವು ಸೇಮ್ ಕ್ವಾಂಟಿಟಿನಲ್ಲಿ ತಗೋಬೇಕು. ಇನ್ನೊಂದು ಟಿಪ್ಸ್ ಅಂದರೆ ನಾವು ಇವಾಗ ರೈಸ್ ಫ್ಲೋರಲ್ಲಿ ಮಾಡ್ತೀವಿ ಕೆಲವೊಂದು, ಅದಕ್ಕೇನು ಕಷ್ಟ ಇಲ್ಲ. ರೈಸ್ ಫ್ಲೋರಲ್ಲಿ ಮಾಡೋದೊಂದು ಸ್ವಲ್ಪ ಈಸಿ, ಬಟ್ ಟೇಸ್ಟು ಅಷ್ಟೊಂದು ಚೆನ್ನಾಗಿರಲ್ಲ. ನಾವು ಅಕ್ಕಿ ನೆನೆ ಹಾಕಿಬಿಟ್ಟು ಅದನ್ನು ಗ್ರೈಂಡ್ ಮಾಡಿಬಿಟ್ಟು ಮಾಡಿದ್ರೆ ಅದಕ್ಕೆ ಒಂದು ಟೇಸ್ಟೇ ಬೇರೆ ಇರುತ್ತೆ, ಅದೊಂದು ಫ್ರೆಶ್ ಆಗಿರುತ್ತೆ. ಇವಾಗ ಅಕ್ಕಿ ನೆನೆ ಹಾಕಿಬಿಟ್ಟು ಅದನ್ನು ಗ್ರೈಂಡ್ ಮಾಡಬೇಕಾದ್ರೆ ಒಂದೊಂದ್ಸಲ ಅದು ಗಟ್ಟಿಯಾಗಿ ಬರಲ್ಲ, ಯಾಕಂದರೆ ನೀರು ಹಾಕದೆ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡೋದಂದರೆ ಅದು ಸ್ವಲ್ಪ ಕಷ್ಟ. ಅದಕ್ಕೆ ನಾವು ಸ್ವಲ್ಪ ನೀರಾದರೆ ಅದಕ್ಕೆ ರೈಸ್ ಫ್ಲೋರ್ನ ಹಾಕೋಬೋದು, ಆವಾಗ ಸ್ವಲ್ಪ ಆದರೂ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಹೊಂದ್ಕೊಳ್ಳುತ್ತೆ. ಇನ್ನೊಂದು ಟಿಪ್ಸ್ ಏನಂದರೆ, ಇವಾಗ ಪಾಕ ಮಾಡಬೇಕಾದ್ರೆ ಒಂದೊಂದ್ಸಲ ನೀರು ಜಾಸ್ತಿ ಆಗೋಗುತ್ತೆ, ಅಂದರೆ ಬೆಲ್ಲ ಜಾಸ್ತಿ, ಕೊಬ್ಬರಿ ಕಮ್ಮಿ ಅಂತ ಆಗುತ್ತೆ. ಅವಾಗ ನಾವು ಏನು ಮಾಡಬೇಕು ಅಂತಂದರೆ, ಇವಾಗ ನಾವು ಅದನ್ನು ಮಾಡೋದಕ್ಕಿಂತ ಮೊದಲೇ ಒಂದು ಸ್ವಲ್ಪ ಒಂದು ಸೈಡ್ ಒಂದು ಕಪ್ಪಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ಎಕ್ಸ್ಟ್ರಾ ಇಟ್ಕೊಳ್ಳಿ, ಇನ್ನೊಂದು ಸೈಡಲ್ಲಿ ಒಂದು ಕಪ್ಪಲ್ಲಿ ಎಕ್ಸ್ಟ್ರಾ ರೈಸ್ ಫ್ಲೋರ್ ಇಟ್ಕೊಳ್ಳಿ. ಅವಾಗ ನಾವು ಬೇಗ ಬೇಗ ಮಾಡೋದಕ್ಕೆ ಆಗುತ್ತೆ. ಇಲ್ಲಾಂದರೆ ಒಂದೊಂದ್ಸಲ ನಾವು ಅದು ಹಿಟ್ಟು ನೀರಾಗುತ್ತೆ, ಅವಾಗ ಫುಲ್ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಇಲ್ಲಾಂದರೆ ಇನ್ನೊಂದ್ಸಲ ಪಾಕದಲ್ಲಿ ನೀರು ಜಾಸ್ತಿ ಬರುತ್ತೆ, ಅವಾಗ ನಮ್ಗೆ ಸಡನ್ನಾಗಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಇದನ್ನು ಈ ಪ್ರೋಸೆಸ್ನ ಇಮಿಡಿಯೇಟಾಗಿ ಮಾಡ್ಕೊಂಡು ಹೋಗಬೇಕು ಯಾವಾಗಲೂ, ಇಲ್ಲಾಂದರೆ ಅದು ಬೆಲ್ಲದ ಪಾಕ ನೀರಾಗುತ್ತೆ, ಆಮೇಲೆ ಮಾಡೋದು ತುಂಬ ಕಷ್ಟ. ನೆಕ್ಸ್ಟ್ ಸೊ ಎಲ್ಲ ಫುಲ್ ರೆಡಿ ಮಾಡಿಟ್ಕೊಂಡು ಆಮೇಲೆ ಬೇಗ ಬೇಗ ಮಾಡ್ಕೊಂಡು ಹೋದರೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನಾನು ಇಲ್ಲಿ ಕೆಲವೊಂದು ಟಿಪ್ಸ್ಗಳನ್ನ ಕೊಟ್ಟಿದ್ದೀನಿ. ಆಮೇಲೆ ನೀವು ಇನ್ನೊಂದು ಟಿಪ್ಸ್ ಏನಂತಂದರೆ, ರೈಸ್ನ ನೆನೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ತಿರಲ್ಲ, ಆವಾಗ ಅದಕ್ಕೊಂದು ಸ್ವಲ್ಪ ಒಂದೆರಡು ಸ್ಪೂನ್ ಅಥವಾ ಒಂದು 3 ಸ್ಪೂನ್ ಕೊಕೊನಟ್ ಹಾಕ್ಕೊಳ್ಳಿ. ಇದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ, ಒಂಥರ ಗಟ್ಟಿ ಬರಲ್ಲ, ಸಾಫ್ಟ್ ಇರುತ್ತೆ ತಿನ್ನೋದು. ಬರೀ ಒಂದೊಂದ್ಸಲ ನೀವು ನಿಮಗೆ ಪಾಕ ಉಳಿಯಲ್ಲ ಅಂದರೆ ಇವಾಗ ಜಾಸ್ತಿ ಕಮ್ಮಿಯಾಗೋಗುತ್ತೆ, ಹಿಟ್ಟು ಜಾಸ್ತಿ ಇರುತ್ತೆ. ಅವಾಗ ಬರೀ ಹಿಟ್ಟನ್ನು ನೀವು ಹಾಗೆ ಎಲೆ ಮೇಲೆ ಮಡಚಿಬಿಟ್ಟು ಬೇಯಿಸ್ಕೊಂಡ್ರೆ ಅದು ಇನ್ನೂ ಟೇಸ್ಟಾಗಿರುತ್ತೆ, ಯಾಕೆಂದರೆ ಅದಕ್ಕೆ ಕೊಬ್ಬರಿನೂ ಹಾಕಿರ್ತೀವಿ. ನೆಕ್ಸ್ಟ್ ವೀಕ್ ನಾಗರ ಪಂಚಮಿ ಇದೆ, ಸೊ ನಾಗರ ಪಂಚಮಿ ಹೊತ್ತು ಇದನ್ನು ಮಾಡಿ ಕಮೆಂಟ್ ಮಾಡಿ ಯಾವ ಥರ ಮಾಡಿದ್ದೀರಂತನೂ. ಖಂಡಿತ ಈ ರೆಸಿಪಿನ ನೀವು ಮಾಡಿದ್ರೆ ನಿಮಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ದೋಸೆ ರೈಸು, ಇದರಲ್ಲಿ 2 ಕಪ್ ತೊಗೊಂಡಿದ್ದೀನಿ, ಎಕ್ಸಾಕ್ಟಾಗಿ 2 ಕಪ್. ಇದನ್ನು ಒಂದು 4 ಅವರ್ ನಾನು ನೆನೆ ಹಾಕಿಬಿಟ್ಟು ಇವಾಗ ಗ್ರೈಂಡ್ ಮಾಡ್ತಾ ಇದ್ದೀನಿ. ಫುಲ್ ನೀರನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಆಮೇಲೆ ನಾನು ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ತೀನಿ. ಇದಕ್ಕೆ ನಾನು ನೀರು ಹಾಕಲ್ಲ, ಬದಲಾಗಿ ಬರೀ ನೀರು ಹಾಕದೆ ಇದನ್ನು ನಾನು ಗ್ರೈಂಡ್ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ಫಸ್ಟಿಗೆ. ಯಾವ ಥರ ಈ ಥರ ಇದೊಂದು ಸ್ವಲ್ಪ ಕಷ್ಟ, ಒಂದು ಸ್ವಲ್ಪ ಗ್ರೈಂಡ್ ಮಾಡಿ ಈಸಿಯಾಗಿ ಯಾವ ಥರ ಮಾಡೋದಂತ ನಾನು ತೋರಿಸ್ತೀನಿ. ಈ ಥರ ಕ್ಲೋಸ್ ಮಾಡ್ಕೊಂಡ್ಬಿಡಿ. ಆಮೇಲೆ ಮಿಕ್ಸಿನಲ್ಲಿ ಇದೊಂದು ಬಟನ್ ಇರುತ್ತಲ್ಲ, ಎಕ್ಸ್ಟ್ರಾ ಬಟನ್ಸ್, ಇದನ್ನು ಈ ಬಟನನ್ನು ನಾವು ಪ್ರೆಸ್ ಮಾಡ್ತಾ ಇರಿ. ಒಂದು 5 ಸೆಕೆಂಡ್ ಚೇಂಜ್ ಮಾಡ್ತಾ ಇರಿ, ಪ್ರೆಸ್ ಮಾಡಿ ಆಮೇಲೆ ಆಫ್ ಮಾಡಿ ಆನ್ ಮಾಡಿ, ಈ ಥರ ಮಾಡ್ತಾ ಇರಿ. ಆವಾಗ ಒಳಗಡೆ ಒಂದು ಸ್ವಲ್ಪ ಅದು ಮಿಕ್ಸಾಗಿ ಗ್ರೈಂಡ್ ಆಗುತ್ತೆ. ಆಮೇಲೆ ಬೇಕಿದ್ರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ನೀರು ಜಾಸ್ತಿ ನೀರು ಬೇಡ, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಗ್ರೈಂಡ್ ಮಾಡ್ಕೊಂಡ್ಬಿಡಿ. ಆಮೇಲೆ ಈ ಥರ ನೀರು ಮೊದಲೇ ಬಿಸಿ ಮಾಡೋಕ್ಕೆ ಇಡಬೇಕು ಇಡ್ಲಿ ಪಾತ್ರದಲ್ಲಿ. ಇವಾಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ 2 ಕಪ್ ಬೆಲ್ಲ ಹಾಕ್ಕೊಂಡು ಅದನ್ನು ಮೆಲ್ಟ್ ಆಗೋದಕ್ಕೆ ಬಿಡಿ. 2 ಕಪ್ಗೆ 2 ಕಪ್ ಕೊಬ್ಬರಿ ಹಾಕೋಬೇಕು ನಾವು. ಇವಾಗ ಇದು ಮೆಲ್ಟ್ ಆಗ್ತಾ ಬಂತು, ಲೋ ಫ್ಲೇಮು ಅಲ್ಲ, ಹೈಯೂ ಇಲ್ಲ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ಇದನ್ನು. ಇವಾಗ ಮೆಲ್ಟ್ ಆಗ್ತಾ ಬಂತು, ಇವಾಗ ನಾವು ಇದಕ್ಕೆ ಕೊಬ್ಬರಿ ಹಾಕಬೇಕು. 2 ಕಪ್ ಎಲ್ಲಕ್ಕೆ 2 ಕಪ್ ಕೊಬ್ಬರಿ ಇದನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು
ಒಂದು ಸೆಕೆಂಡ್ ಒಂದೆರಡು ನಿಮಿಷ ಅಷ್ಟೇ ಮಾಡಿಕೊಂಡು ಆಫ್ ಮಾಡಿಬಿಡಿ. ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ, ಅದು ಗಟ್ಟಿಯಾಗಿ ಹೋಗುತ್ತೆ. ಇದಕ್ಕೆ ಒಂದು ಸ್ವಲ್ಪ ಒಂದು ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ಆಫ್ ಮಾಡಿಬಿಡಿ. ಇದಕ್ಕೆ ನಾನು ಒಂದು 15-20 ಎಲೆ ತಗೊಂಡಿದ್ದೇನೆ, ಯಾಕೆಂದರೆ ಅದು ತುಂಬ ಚಿಕ್ಕದಿತ್ತು. ದೊಡ್ಡದಾದರೆ ಒಂದು 10-15 ಎಲೆ ಸಾಕಾಗುತ್ತೆ ತುಂಬ ದೊಡ್ಡದಾದರೆ. ಇಲ್ಲಾಂದರೆ ಅದಕ್ಕಿಂತ ಕಮ್ಮಿ ಅಂತಂದರೆ ನಾವು 10-15 ಎಲೆಗಳನ್ನ ಯೂಸ್ ಮಾಡ್ಕೋಬೋದು. ಈ ಎಲೆಗಳನ್ನ ಚೆನ್ನಾಗಿ ತೊಳೆದು ಅದರ ತೊಟ್ಟನ್ನು ಕಟ್ ಮಾಡಿ ಇಟ್ಕೊಂಡು ಆಮೇಲೆ ನಾವು ಯೂಸ್ ಮಾಡ್ಕೋಬೇಕು. ಆಮೇಲೆ ಕ್ಲೀನ್ ಮಾಡ್ಕೋಬೇಕು. ಒಂದು ಬಟ್ಟೆನಲ್ಲಿ ಒರೆಸ್ಕೊಂಡ್ಬಿಡಿ, ಎರಡು ಸೈಡ್ ಈ ಥರ ಒರೆಸ್ಕೊಂಡ್ಬಿಟ್ಟು ಇದನ್ನು ನಾವು ಯೂಸ್ ಮಾಡ್ಕೋಬೇಕು. ಇವಾಗ ಈ ಮಾಡ್ಕೊಂಡಿರುವಂಥ ರೈಸ್ನ ಪೇಸ್ಟ್ ಇದೆಯಲ್ಲ, ಇದನ್ನು ಈ ಎಲೆ ಮೇಲೆ ನೀಟಾಗಿ ಅಪ್ಲೈ ಮಾಡ್ಕೊಬಿಡಿ. ಅಂದರೆ ದಪ್ಪ ಅಲ್ಲ, ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ. ತೆಳುವಾಗಿ ಮಾಡಿಕೊಂಡ್ರೆ ಟೇಸ್ಟಾಗಿರುತ್ತೆ. ದಪ್ಪ ಮಾಡಿಕೊಂಡ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ, ಬಟ್ ಇದು ಟೇಸ್ಟಾಗಿ ಇದನ್ನು ದಪ್ಪ ಮಾಡಿಕೊಂಡ್ರೆ ತಿನ್ಬೋದು, ಯಾಕಂದರೆ ಇದಕ್ಕೆ ಕೊಬ್ಬರಿ ಆ್ಯಡ್ ಮಾಡಿದ್ದೀವಲ್ಲ ರೈಸ್ಗೆ, ಸೊ ಇದು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಆ ಥರನೂ ತಿನ್ಬೋದು. ನಾವಿದನ್ನು ಮಾಡಬೇಕಾದ್ರೆ ಫಸ್ಟಿಗೆ ಎಲ್ಲ ಎಲೆಗಳ ಮೇಲೆ ಇದನ್ನು ಅಪ್ಲೈ ಮಾಡ್ಕೊಂಡು ಬಿಟ್ಟು ಆಮೇಲೆ ನಾವು ಈ ಹೂರಣ ಅಂತ ಹೇಳ್ತೀವಲ್ಲ, ಈ ಬೆಲ್ಲ ಮತ್ತು ಕೊಬ್ಬರಿ ಪಾಕ, ಇದನ್ನು ಲಾಸ್ಟಿಗೆ ಹಾಕೋಬೇಕು. ನಾವು ಹಾಕ್ಕೊಂಡು ಇಮಿಡಿಯೇಟಾಗಿ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡಬೇಕು. ಅದನ್ನು ಇದು ಒಂದು ಈ ಥರ ಅಪ್ಲೈ ಮಾಡಿ ಇದ್ರ ಮೇಲೆ ಹಾಕಿಬಿಟ್ಟು ಇನ್ನೊಂದನ್ನು ಮಾಡಿ ಅದ್ರ ಮೇಲೆ ಮಾಡಿ ಒಂದೊಂದೇ ಮಾಡೋಕ್ಕೆ ಹೋಗಬೇಡಿ. ಫಸ್ಟಿಗೆ ಎಲ್ಲ ಎಲೆಗಳ ಮೇಲೆ ಇದನ್ನು ಪೇಸ್ಟನ್ನು ಅಪ್ಲೈ ಮಾಡಿ ಸೈಡಲ್ಲಿ ಇಟ್ಕೊಂಡ್ಬಿಡಿ. ಸೈಡಲ್ಲಿ ಇಟ್ಕೊಂಡಾದಮೇಲೆ ಈ ಕೊಬ್ಬರಿ ಇದಿರುತ್ತಲ್ಲ, ಪಾಕ ಇರುತ್ತಲ್ಲ, ಇದನ್ನು ಎಲ್ಲ ಎಲೆಗಳ ಮಿಡ್ಲಲ್ಲಿ ಹಾಕಿಬಿಟ್ಟು ಇಮಿಡಿಯೇಟಾಗಿ ಕ್ಲೋಸ್ ಮಾಡಿ ಬಿಸಿ ಮಾಡಿ ಇಟ್ಕೊಂಡಿರೋ ಇದ್ರ ಮೇಲೆ ಇಡ್ಲಿ ಪಾತ್ರೆ ಇರುತ್ತಲ್ಲ, ಅದು ಆಲ್ರೆಡಿ ನಾವು ಮೊದಲೇ ನೀರನ್ನು ಬಿಸಿ ಮಾಡೋದಕ್ಕೆ ಇಡಬೇಕು. ಇದನ್ನು ಇಮಿಡಿಯೇಟಾಗಿ ಅದರಲ್ಲಿಟ್ಟು ಕ್ಲೋಸ್ ಮಾಡಿ ಬೇಯಿಸಬೇಕು. ಆಮೇಲೆ ನೀವು ಇದನ್ನು ಇದರಲ್ಲಿ ಇನ್ನೊಂದು ಏನಂದರೆ ಈ ಥರ ಮಾಡಿಬಿಟ್ಟು ನಾವು ಇಡ್ಲಿ ಪಾತ್ರೆನಲ್ಲಿ ಒಂದೊಂದೇ ಇಡೋದಕ್ಕಿಂತ ಆಲ್ರೆಡಿ ನೀವು ನೀರನ್ನು ಬಿಸಿ ಮಾಡಿ ಇಟ್ಕೊಂಡಿರ್ತೀರ ಇಡ್ಲಿ ಪಾತ್ರೆನಲ್ಲಿ, ಆಮೇಲೆ ಇಮಿಡಿಯೇಟಾಗಿ ಇದನ್ನು ಇಟ್ಬಿಟ್ಟು ಬೇಯೋದಕ್ಕೆ ಬಿಡಿ. ಇದು ಏನು ಆ ಕಡೆ ಈ ಕಡೆ ಹೋಗಲ್ಲ, ಅಂದರೆ ಮೂವ್ ಆಗಲ್ಲ. ಇದರಲ್ಲಿರೋ ಪೇಸ್ಟು ಅದರ ಎಲೆಗೆ ಅಂಟ್ಕೊಂಡಿರುತ್ತೆ, ಅಷ್ಟು ಅಂಟಂಟಾಗಿರುತ್ತೆ ಇದು. ಸೊ ಕೈಯಲ್ಲಿ ಮಾಡೋದು ಒಂದು ಸ್ವಲ್ಪ ಕಷ್ಟ, ಸ್ಪೂನಲ್ಲಿ ತುಂಬ ಈಸಿ ಆಗುತ್ತೆ. ನಿಧಾನಕ್ಕೆ ಮಾಡಿದ್ರೆ ಆಯಿತು, ಹಾಕಿದ್ರೆ ಒಂಥರ ಅಂಟು ಬಂದೇ ಬರುತ್ತೆ. ಅಂಟು ಬಂದ್ರೂ ಇದೇ ಟೇಸ್ಟ್ ಅಂತ ಅನಿಸುತ್ತೆ, ಯಾಕೆಂದರೆ ಅದನ್ನು ನಾನು ಟ್ರೈ ಮಾಡಿದ್ದೀನಿ, ಅದಕ್ಕಿಂತ ಇದು ಟೇಸ್ಟ್ ಚೆನ್ನಾಗಿದೆ. ನೀಟಾಗಿ ಅಪ್ಲೈ ಮಾಡಬೇಕು. ಇವಾಗ ಶುಗರ್ ಪೇಷೆಂಟೆಲ್ಲ ಇರ್ತಾರಲ್ಲ, ಶುಗರ್ ಪೇಷೆಂಟ್ ಅವ್ರಿಗೆಲ್ಲ ಈ ಥರ ಪ್ಲೈನ್ ಹಾಕಿಬಿಟ್ಟು ಒಂದು ಸ್ವಲ್ಪ, ಇಲ್ಲಾಂದರೆ ಬೇಡ ಅಂದರೆ ಬೇಡ, ಈ ಥರ ಮಾಡಿಬಿಟ್ಟು ಕ್ಲೋಸ್ ಮಾಡಿಕೊಡಿ. ಬರೀ ಅರಿಶಿನ ಎಲೆಯಲ್ಲಿ ಈ ಥರ ಹಿಟ್ ಮಾಡಿಬಿಟ್ಟು ಕೊಟ್ಟರೆ ಅವ್ರಿಗೂ ಇಷ್ಟ ಆಗುತ್ತೆ, ಯಾಕೆಂದರೆ ಕೊಬ್ಬರಿ ಹಾಕಿರೋ ಹಿಟ್ಟಲ್ವಾ, ಅದು ಇನ್ನೂ ಟೇಸ್ಟಾಗಿರುತ್ತೆ. ಇವಾಗ ನಾವು ಶುಗರ್ ಪೇಷೆಂಟ್ ಅವರು ಸ್ವೀಟ್ ತಿನ್ನಬಾರ್ದು ಅಂತಾರೆ, ಆ ಸ್ವೀಟ್ ತಿನ್ನಬಾರ್ದು ಅಂತಂತಿದ್ರೆ ಈ ಥರ ಮಾಡಿಬಿಟ್ಟು ಮಿಡ್ಲಿಗೆ ಒಂದು ಸ್ಪೂನ ಸ್ವಲ್ಪ ಹಾಕಿಬಿಟ್ಟು ಕ್ಲೋಸ್ ಮಾಡಿ ಕೊಡಿ. ಅವರು ತಿನ್ಬೋದು, ಮನೇಲಿ ಎಲ್ಲರೂ ತಿನ್ಬೋದು. ಇದನ್ನು ಇದನ್ನು ಅವರು ತಿನ್ನಬಾರ್ದು, ಶುಗರ್ ಪೇಷೆಂಟು, ಪ್ರೆಗ್ನೆನ್ಸಿ ಆ ಥರ ಏನಿಲ್ಲ, ಇದನ್ನು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅಂದರೆ ಇದು ವರ್ಷಕ್ಕೊಂದು ಸಲನೋ ಎರಡು ಸಲನೋ ಮಾಡ್ತಾರೆ. ಇವಾಗ ಈ ಕೆಲಸ ಆಗಿದೆ. ನೆಕ್ಸ್ಟ್ ಇದಕ್ಕೆ ಏನಂದರೆ ನಾವು ಈ ಥರ ಮಾಡ್ಕೊಂಡಿರೋ ಪಾಕವನ್ನು ಹಾಕ್ತೇವೆ, ಅದು ಮಿಡ್ಲಿಗೆ ಮಾತ್ರ ಹಾಕಿ. ನಾವು ಇನ್ನು ಹೊರಗಡೆ ಎಲ್ಲ ಸ್ಪಿಲ್ ಆಗೋಂದರೆ ಚೆಲ್ಲೋ ಥರ ಹಾಕ್ಬಿಡಿ ಮಿಡ್ಲಲ್ಲಿ ಮಾತ್ರ, ಯಾಕೆಂದರೆ ನಾವು ಅದನ್ನು ಕ್ಲೋಸ್ ಮಾಡಬೇಕು ಸೈಡಲ್ಲಿ. ಅದಕ್ಕೋಸ್ಕರ ನಾವು ಮಿಡ್ಲಲ್ಲಿ ಮಾತ್ರ ಹಾಕ್ತೀವಿ, ಎಲ್ಲ ಕವರ್ ಆಗೋ ಥರ ಹಾಕಿ. ಜಾಸ್ತಿ ಬೇಕಿದ್ರೆ ಜಾಸ್ತಿ ಸ್ವೀಟ್ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇನ್ನು ಕಮ್ಮಿ ಸ್ವೀಟ್ ತಿನ್ನೋರಿಗೆ ಕಮ್ಮಿ ಹಾಕ್ಕೊಳ್ಳಿ. ಇನ್ನು ಸ್ವೀಟೇ ಬೇಡ ಅಂತ ಇದ್ದವರಿಗೆ ಆ ಥರ ಪ್ಲೇನು ಕ್ಲೋಸ್ ಮಾಡಿಬಿಟ್ಟು ಬಾಯ್ಲ್ ಮಾಡಿದ್ರು ಅದೂ ಚೆನ್ನಾಗಿರುತ್ತೆ. ಆ ಥರನೂ ಮನೆಯಲ್ಲಿ ಯಾರಾದರೂ ಏಜಾದವರು ಅಥವಾ ಸ್ವೀಟ್ ಇಷ್ಟ ಇಲ್ಲದೇ ಇರುವಂಥವರಿದ್ದರೆ ಅದನ್ನು ಆ ಥರ ಏನೂ ಹಾಕದೆ ಕೆಲವೊಂದನ್ನು ಪ್ಲೈನ್ ಹಾಗೆ ಬಿಟ್ಬಿಡಿ. ಇವಾಗ ಇದನ್ನು ಕ್ಲೋಸ್ ಮಾಡ್ತೇವೆ ನಾವು ಈ ಥರ ಸೈಡಲ್ಲಿ, ಎರಡೂ ಕಡೆ ಫೋಲ್ಡ್ ಮಾಡಿಬಿಟ್ಟು ಸೈಡಲ್ಲಿ ಈ ಥರ ಅಂಟಿಸ್ಬಿಟ್ಟು ಇದನ್ನು ನಾವು ಕ್ಲೋಸ್ ಮಾಡಿ ಒನ್ ಬೈ ಒನ್ ಇಡ್ತೇವೆ. ಇನ್ನೊಂದು ಏನಂದರೆ ಅಲ್ಲಿ ಇಡ್ಲಿ ಪಾತ್ರನ ಕೆಳಗಡೆ ಒಂದು ಬಾಳೆಲೆ ಅಥವಾ ಒಂದು ಪ್ಲೇಟ್ ಇಟ್ಕೊಂಡ್ರೆ ಅದು ಸ್ಪಿಲ್ ಆಗೋದು ಅಥವಾ ಕೆಳಗಡೆ ಏನಾದರೂ ಬೆಲ್ಲದ ಪಾಕ ಒಂದೊಂದು ಸಲ ನೀರು ಕೆಳಗಡೆ ಹೋಗುತ್ತೆ, ನೀರಿಗೆ ಹೋಗುತ್ತೆ. ಅದಕ್ಕೋಸ್ಕರ ಅದರಲ್ಲಿ ಏನಾದರೂ ಒಂದು ಕೆಳಗಡೆ ಈ ಥರ ಬಾಳೆಲೆನ ಇಟ್ಕೊಂಡು ಅದ್ರ ಮೇಲೆ ಎಲ್ಲನೂ ನೀಟಾಗಿ ಸೆಟ್ ಮಾಡ್ಕೊಂಡು ಇಟ್ಬಿಡಿ. ಈ ಥರ ಲೀಕ್ ಆಗುವಂಥದ್ದು ಏನಾದರೂ ಆ ಕಡೆ ಸೈಡಲ್ಲಿ ಅಥವಾ ಎಲೆ ಏನಾದರೂ ಹರಿದಿದ್ರೆ ಅದಕ್ಕೆ ಬಾಳೆಲೆನ ಯೂಸ್ ಮಾಡ್ಕೋಬೋದು ಬೇಕಿದ್ರೆ ನಾವು ಫೋಲ್ಡ್ ಮಾಡಬೇಕಾದ್ರೆ. ಇವಾಗ ಇದಾಗಿದೆ, ಇದನ್ನು ಒಂದು ಅಂದರೆ ಇದನ್ನು ಒಂದು 30 ನಿಮಿಷ ಅರ್ಧ ಗಂಟೆ ಬೇಯಿಸ್ಬೇಕು ನಾವು ಮೀಡಿಯಂ ಫ್ಲೇಮಲ್ಲಿ ಇಡಿ, ಯಾಕೆಂದರೆ ಮೀಡಿಯಂ ಫ್ಲೇಮಲ್ಲೇ ಇಡಬೇಕು, ಇಲ್ಲದಿದ್ದರೆ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟರೂ ಅದು ನೀರು ಆರೋಗ್ಯ ಅಂದರೆ ನೀರು ಆವಿಯಾಗಿ ಹೋಗುತ್ತೆ. ಸೊ ನಾವು
ಆಮೇಲೆ ಇವಾಗ 30 ನಿಮಿಷ ಆಗಿದೆ, ಇದನ್ನು ಚೆಕ್ ಮಾಡಬೇಕು ನಾವು ಇದು ಬೆಂದಿದೆಯಾ ಇಲ್ವಾ ಅಂತ. 30 ನಿಮಿಷ ಅಂದರೆ ಬೆಂದಿರುತ್ತೆ ಮೀಡಿಯಂ ಫ್ಲೇಮಲ್ಲಿ ಆಲ್ರೆಡಿ. ನಾವು ಇದು ಬೆಂದಿದೆ, ತುಂಬ ನೀಟಾಗಿ ಬಂದಿದೆ. ಇನ್ನೂ ದೊಡ್ಡ ಎಲೆ ಆದರೆ ಇನ್ನೂ ಚೆನ್ನಾಗಿ ಬರ್ತಾ ಇತ್ತು. ಇವಾಗ ಈ ಥರ ಎಲೆ ಚಿಕ್ಕ ಎಲೆ ಇದ್ರೂ ಒಂದೊಂದು ಸಲ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಕೆಲವರಿಗೆ ತುಂಬ ತಿನ್ನೋದು ಇಷ್ಟ ಆಗೋಲ್ಲ, ಅವಾಗ ಚಿಕ್ಕ ಪೀಸ್ ಚಿಕ್ಕದ ಎಲೆಯನ್ನು ಕೊಟ್ಟರೆ ಅವರು ಒಂದು ತಿಂದು ಮುಗಿಸ್ತಾರೆ. ಇಲ್ಲಾಂದರೆ ನಾವು ದೊಡ್ಡ ಎಲೆ ಕೊಟ್ಟರೆ ಅದನ್ನು ವೇಸ್ಟ್ ಆಗುತ್ತೆ, ಅದರಲ್ಲಿ ಒಂದೊಂದು ಫುಲ್ ವೇಸ್ಟ್ ಆಗುತ್ತೆ. ನಾವು ಈ ಥರ ಚಿಕ್ಕ ಚಿಕ್ಕದಾದರೆ ಅದನ್ನು ಚಿಕ್ಕ ಚಿಕ್ಕದಾಗಿ ತಿನ್ಬೋದು ನಾವು. ಇದು ಚೆನ್ನಾಗಿ ಬಂದಿದೆ ನೋಡಿ, ಇದನ್ನು ನಾವು ಆರದ ಮೇಲೆ ಯೂಸ್ ಮಾಡ್ಬೋದು. ಬಿಸಿ ಬಿಸಿ ತಿನ್ನೋದು ತುಂಬ ಕಷ್ಟ, ಯಾಕೆಂದರೆ ಅದು ಅಲ್ಲಿ ಬೆಲ್ಲದ ಪಾಕ ಅಲ್ವೋ, ಅದು ಅಂಟ್ಕೊಳ್ಳುತ್ತೆ ನಾಲ್ಗಿನಲ್ಲಿ. ಸೊ ಸ್ವಲ್ಪ ಆರದ ಮೇಲೆ ಇದನ್ನು ಟೇಸ್ಟ್ ಮಾಡೋಣ ನಾವು. ಈ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ನಾನು ಸೌಟ್ ಯೂಸ್ ಮಾಡಿದ್ದೀನಿ, ನೀವು ನೈಫ್ ಯೂಸ್ ಮಾಡ್ಕೊಂಡು ಕಟ್ ಮಾಡ್ಕೋಬೋದು. ಬೆಲ್ಲ ಎಲ್ಲ ಮೆಲ್ಟಾಗಿ ತುಂಬ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬಂದಿದೆ. ಅದನ್ನು ಹಿಟ್ಟಿಗೆ ಅದು ಎಳ್ಕೊಂಡ್ಬಿಟ್ಟು, ಇದು ಎಲೆ ಸ್ವಲ್ಪ ಚಿಕ್ಕದಿದೆ ಅದಕ್ಕೆ ಒಂದು ಸ್ವಲ್ಪ ಇದಾಯಿತು. ದೊಡ್ಡ ದೊಡ್ಡ ಎಲೆ ಆದರೆ ಊರಲ್ಲೆಲ್ಲ ಸಿಗುತ್ತೆ, ದೊಡ್ಡ ದೊಡ್ಡ ಎಲೆ ಇರುತ್ತೆ, ಮನೇಲೇ ಇರುತ್ತೆ. ಇಲ್ಲಿ ನಾನು ಹೊರಗಡೆ ಶಾಪಿಂದ ತಗೊಂಡಿರೋದಕ್ಕೆ ಇದು ಚಿಕ್ಕ ಚಿಕ್ಕ ಎಲೆ ಸಿಕ್ಕಿದೆ ನಿಮಗೆ. ಚಿಕ್ಕ ಎಲೆಯಲ್ಲಿ ಮಾಡೋದು ಒಂದು ಸ್ವಲ್ಪ ಕಷ್ಟ, ಯಾಕೆಂದರೆ ಈ ಸೈಡಲ್ಲೆಲ್ಲ ಇದು ಬಂದುಬಿಡುತ್ತೆ ಬೆಲ್ಲದ ಪಾಕ. ಈ ಸೈಡು ಈ ಸೈಡ್ ಫುಲ್ ಕ್ಲೋಸ್ ಮಾಡಬೇಕಾಗುತ್ತೆ, ಇದು ಮತ್ತು ಈ ಸೈಡು ಕ್ಲೋಸ್ ಮಾಡಿಕೊಂಡು ಬೇಯೋದಕ್ಕಿಡಿ. ಇಲ್ಲಾಂದರೆ ಇಲ್ಲಿ ಹೊರಗಡೆ ಫುಲ್ ಮೆಲ್ಟಾಗಿ ಇಲ್ಲಿ ಬಂದುಬಿಡುತ್ತೆ. ಇಲ್ಲಿ ನೋಡಿ ಸ್ವಲ್ಪ ಆಲ್ರೆಡಿ ಬಂದಿದೆ, ಯಾಕೆಂದರೆ ಇದು ಚಿಕ್ಕದಿದೆ ಎಲ್ಲ, ತುಂಬ ಚಿಕ್ಕದಿದೆ. ಕಮೆಂಟ್ ಮಾಡಿ, ಲೈಕ್ ಮಾಡಿ ಪ್ಲೀಸ್. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ನನ್ನ ನೆಕ್ಸ್ಟ್ ಬರುವ ವೀಡಿಯೋಗಳನ್ನು ನೀವು ನೋಡಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.